ನಗರದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿರುವ L&T ಕಂಪನಿಯವರು ಕಾಮಗಾರಿ ಪೂರ್ಣಗೊಂಡರೂ ಕೂಡ ರಸ್ತೆ ದುರಸ್ತಿ ಮಾಡದ ಹಿನ್ನೆಲೆಯಲ್ಲಿ ಮಳೆಗಾಲದಲ್ಲಿ ರಸ್ತೆ ಕೆಸರು ಗದ್ದೆಯಾಗಿ ಮಾರ್ಪಟ್ಟಿದೆ। ಈ ರಸ್ತೆಯಲ್ಲಿ ಭಾರಿ ವಾಹನವೊಂದು ಸಿಲುಕಿ ಹಾಕಿಕೊಂಡು ಸಾರ್ವಜನಿಕರ ಸಂಚಾರಕ್ಕೂ ಕೂಡ ಹರಸಾಹಸ ಪಡುವಂತ ಸ್ಥಿತಿ ನಿರ್ಮಾಣ ಆಯಿತು। ನಗರದ ನ್ಯೂ ಗುಡ್ ಶೆಡ್ ರಸ್ತೆಯಲ್ಲಿ L&T ಕಂಪನಿಯವರು ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ ಸಲುವಾಗಿ ಅಗೆದ ರಸ್ತೆಯನ್ನು ಹಾಕೇ ಬಿಟ್ಟಿದ್ದಾರೆ। ಇದರಿಂದ ಈ ರಸ್ತೆಯಲ್ಲಿ ಸಂಚರಿಸುವಂತ ವಾಹನಗಳನ್ನು ಚಲಾಯಿಸುವುದಕ್ಕೆ ವಾಹನ ಚಾಲಕರು ಭಾರಿ ಹರಸಾಹಸವನ್ನು ಪಡಬೇಕಾಯಿತು। ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು। L&T ಕಂಪನಿಯ ಎಡವಟ್ಟಿನಿಂದಾಗಿ ಸಾರ್ವಜನಿಕರು ಇದೀಗ ಹಿಡಿಶಾಪವನ್ನು ಹಾಕುವಂತಾಗಿದೆ। ಕಾರ್ಪೊರೇಷನ್ ದವರು ಏನು ರೋಡ್ಸ್ ಅಥವಾ ರಿಪೇರ್ಸ್ ಗಟರ್ಸ್ ಏನು ಇದ್ದಿದ್ರೆ ನೋಡಲ್ಲ। ಈಗ L&T ಇದು ಎರಡು ತಿಂಗಳಾಯಿತು ಕೆಲಸ ನಡೀತಾ ಇದೆ। ಅದು ಪೈಪ್ದು ಹಾಕಿ ಕಂಪ್ಲೀಟ್ ಮಾಡಿದ್ದಾರೆ। ಅದರ ನಂತರ ಸ್ವಲ್ಪ ಮಣ್ಣಷ್ಟು ಹಾಕಿ ಬಿಟ್ಟಾರೆ। ಅದರಲ್ಲಿ ಏನಾಗಿದೆ ಎಲ್ಲ ಟ್ರಕ್ಸ್ ಎಲ್ಲ ಇದ್ರಾಗ ಮುಂದೆ ಅದರಲ್ಲಿ ಏನಾಗ್ತದೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ। ಇದು ನಾಲ್ಕನೇ ಐದನೇ ಟ್ರಕ್ಸ್ ಅದಕ್ಕೆ ಹಾಕಿದ್ದು ಮತ್ತು ಜನರು ಹೋದ್ರು ಬಂದರು ಮತ್ತೆ ಏನಾರ ಯಾರಿಗಾರ ನಾಳೆ ಆಕ್ಸಿಡೆಂಟ್ ಆದರೆ ಯಾವ್ದು ಸತ್ರ ಅದು ನೋಡೋಕ್ಕೂ ತಯಾರಿಲ್ಲ। ಈ ಥರ ನಡೆದ್ರೆ ಹೇಗೆ ಅಂತ ರಾಜಶೇಖರ ಹಿರೇಮಠ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।